नमस्कार कन्नडम्मा न्यूज नेटवर्क गे स्वागत। बरोबरी 41 ವರ್ಷಗಳ ಬಳಿಕ ಭಾರತದ ಪುರುಷರ ಹಾಕಿ ತಂಡವು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಸೆಮಿಫೈನಲ್ ಗೆ ಪ್ರವೇಶಿಸಿ ಕಂಚಿನ ಪದಕ ಗೆದ್ದುಕೊಂಡಿದೆ। ಜರ್ಮನಿ ತಂಡದ ವಿರುದ್ಧ 4-5 ಗೋಲುಗಳ ಅಂತರದಲ್ಲಿ ಸ್ಮರಣೀಯ ಗೆಲುವು ದಾಖಲಿಸಿ ಸಂಭ್ರಮಿಸಿದೆ। ಪಂದ್ಯ ಆರಂಭವಾದ 2 ನಿಮಿಷಗಳಲ್ಲಿ ಜರ್ಮನಿಯ ಥೈಮೂರ್ ಓರೋಸ್ ಮೊದಲ ಗೆಲುವು ಬಾರಿಸುವ ಮೂಲಕ ಭಾರತದ ಮೇಲೆ ಒತ್ತಡ ಹೇರಿದರು। ಈ ಗೋಲು ಮೂಲಕ ಮೊದಲ ಸುತ್ತಿನಲ್ಲಿ ಜರ್ಮನಿ ಮುನ್ನಡೆ ಸಾಧಿಸಿತು। ಬಳಿಕ ಭಾರತೀಯ ಕಲಿಗಳು ಎರಡನೇ ಸುತ್ತಿನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದರು। ಆದರೆ ಇದಕ್ಕೂ ಮೊದಲು ಜರ್ಮನಿ ಮತ್ತೊಂದು ಗೆಲುವು ಬಾರಿಸುವ ಮೂಲಕ ಭಾರತೀಯರ ಗೆಲುವಿನ ಕನಸಿಗೆ ಭಯ ಉಂಟು ಮಾಡಿತು। ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಭಾರತೀಯ ಸಿಮರ್ಜಿತ್ ಸಿಂಗ್ ಗೆಲುವು ಬಾರಿಸಿದ್ದು ಕೋಟಾಂತರ ಭಾರತೀಯ ಮುಖದಲ್ಲಿ ನಗು ಅರಳಿಸಿತು। ಭಾರತಕ್ಕೆ ಲಭಿಸಿದ 2 ಪೆನಾಲ್ಟಿ ಕಾರ್ನರ್ಗಳನ್ನು ಉತ್ತಮವಾಗಿ ಉಪಯೋಗಿಸಿಕೊಂಡು 2 ಗೋಲ್ ಬಾರಿಸಿತು। ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ, ಇದು ಪ್ರತಿಯೊಬ್ಬ ಭಾರತೀಯನ ನೆನಪಿನಲ್ಲಿ ಉಳಿಯುವಂತ ಐತಿಹಾಸಿಕ ದಿನ। ಭಾರತಕ್ಕೆ ಕಂಚು ತಂದ ಪುರುಷರ ಹಾಕಿ ತಂಡಕ್ಕೆ ಅಭಿನಂದನೆಗಳು, ದೇಶ ಹಾಕಿ ತಂಡದ ಬಗ್ಗೆ ಹೆಮ್ಮೆ ಪಡುತ್ತದೆ ಎಂದಿದ್ದಾರೆ। ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ। ಕೋವಿಡ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ಜೀವದ ಹಂಗು ತೊಳೆದು ನಾವು ಸೇವೆ ಸಲ್ಲಿಸಿದ್ದೇವೆ, ಆದರೆ ಏಕಾಯಕಿ ನಮ್ಮನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಎಂದು ಆರೋಪಿಸಿ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯ ಭದ್ರತಾ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದ್ದರು। ಬೀಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಅವಘಡ ಆಗಬಾರದು ಎಂದು ದಿನದ 12 ಗಂಟೆ ಕಾರ್ಯನಿರ್ವಹಿಸುವ ಒಟ್ಟು 60 ಭದ್ರತಾ ಸಿಬ್ಬಂದಿಗಳನ್ನು ದಿಢೀರ ಎಂದು ಯಾವುದೇ ಮುನ್ಸೂಚನೆ ನೀಡದೆ ಆಗಸ್ಟ್ 1ರಂದು ಕರ್ತವ್ಯದಿಂದ ಬೀಮ್ಸ್ ಆಡಳಿತ ಮಂಡಳಿ ತೆಗೆದುಹಾಕಿದೆ। ಅಲ್ಲದೆ ಅವರ ಜಾಗಕ್ಕೆ ಹೊಸ ಹೋಮ್‌ಗಾರ್ಡ್ಸ್ಗಳನ್ನು ನೇಮಕ ಮಾಡಲಾಗಿದೆ। ಇದರಿಂದ ಆಕ್ರೋಶಗೊಂಡಿರುವ ಭದ್ರತಾ ಸಿಬ್ಬಂದಿ ಸೋಮವಾರ ಡಿಸಿ ಕಚೇರಿಯ ಮುಂದೆ ಧರಣಿ ನಡೆಸಿದರು। ತಮಗಾದ ಅನ್ಯಾಯದ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿ ತಮಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದರು। ಈ ವೇಳೆ ಕಟ್ಟಡ ಕಾರ್ಮಿಕ ಅಧ್ಯಕ್ಷ ಎನ್ಆರ್ ಲಾತೂರ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಳೆದ 10 ವರ್ಷಗಳಿಂದ ಭದ್ರತಾ ಸಿಬ್ಬಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಇದೆ। ಕೊರೋನಾ ಸಂಕಷ್ಟ ಕಾಲದಲ್ಲಿ ಕೂಡ ಸಾಕಷ್ಟು ಸೋಂಕಿಗೆ ಒಳಗಾದರೂ ಕೂಡ ಭದ್ರತಾ ಸಿಬ್ಬಂದಿ ಕೆಲಸ ಮಾಡಿದೆ। ಅಂತ ಒಂದು ಭದ್ರತಾ ಸಿಬ್ಬಂದಿಗಳು ಸುಮಾರು 60ರಿಂದ 70 ಜನರನ್ನು ಇವತ್ತು ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಯಾವುದೇ ನೋಟಿಸ್ ಕೊಡಲ್ದೆ ಮುನ್ಸೂಚನೆ ಇಲ್ಲದೆ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ। ಈ ಸಮಸ್ಯೆಗಳನ್ನು ನಾವು ಹೇಳಬೇಕು ಅಂತಂದರೆ ಎಲ್ಲ ಜನಪ್ರತಿನಿಧಿಗಳು ಬೆಂಗಳೂರು ದಿಲ್ಲಿಗೆ ಅಲೆದಾಡ್ತಾ ಇದ್ದಾರೆ। ಅಧಿಕಾರ ಬೇಕು, ಅಂತಸ್ತು ಬೇಕು ಅನ್ನುವಂಥ ಜನಪ್ರತಿನಿಧಿಗಳು ಇವತ್ತು ಬೆಂಗಳೂರು ದಿಲ್ಲಿ ಓಡಾಡ್ತಾ ಇದ್ದಾರೆ। ಜನರ ಕಷ್ಟ ಕೇಳೋರು ಯಾರೂ ಇಲ್ಲ। ಒಮ್ಮಿಂದೊಮ್ಮೆಲೆ ಈ ಭದ್ರತಾ ಸಿಬ್ಬಂದಿಗಳನ್ನು ಬೀದಿಗೆ ಹಾಕಿದ್ದಾರೆ, ಸಿಬ್ಬಂದಿಗಳು ರಸ್ತೆ ಮೇಲೆ ಮಲಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ। ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಅಧಿಕಾರಿಗಳು ತಕ್ಷಣವೇ ಈ ಒಂದು ಸಮಸ್ಯೆ ಕುರಿತು ಲಕ್ಷ್ಯ ವಹಿಸಬೇಕು ಮತ್ತು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯ ಕಚೇರಿ ಮೇಲೆ ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳ ಹಣವನ್ನು ವಸೂಲಿ ಮಾಡಬೇಕನ್ನುವಂಥ ಪ್ರಕರಣ ಕೂಡ ದಾಖಲಾಗಿದೆ। ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಏನು ಕಾರ್ಮಿಕರ ಹೆಸರಲ್ಲೇ ಪಿ ಎಫ್ ತುಂಬಬೇಕಾಗಿತ್ತು, ಆ ಪಿ ಎಫ್ ಅನ್ನು ಸರಿಯಾಗಿ ತುಂಬಿಲ್ಲ, ಕನಿಷ್ಠ ವೇತನ ಪ್ರಕಾರ ಸಂಬಳ ಕೊಡಬೇಕಾಗಿತ್ತು, ಆ ಸಂಬಳ ಕೊಟ್ಟಿಲ್ಲ, ಆದ್ದರಿಂದ ಕಾರ್ಮಿಕ ಅಧಿಕಾರಿಗಳು ಕೂಡ ಮೇಲಿನ ಮೇಲೆ ಅಲ್ಲಿ ಭೇಟಿ ಕೊಟ್ಟು ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ವೇತನ ಪಾವತಿ ಆಗ್ತದನೋ ಇಲ್ಲೋ, ESI ಅಥವಾ PF ಮತ್ತು ಅವ್ರಿಗೇನು ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗ್ತಾವೋ ಇಲ್ಲೋ ಅನ್ನುವಂಥದ್ದನ್ನು ನೋಡಬೇಕು। ಇಲ್ಲಿ ಕೆಲಸವನ್ನು 8-12 ತಾಸು ಇವತ್ತು ಗುತ್ತಿಗೆದಾರರು ಸರ್ಕಾರಿ ಆಸ್ಪತ್ರೆಗಳು ಸಿಬ್ಬಂದಿಯಿಂದ ಈಗಾಗಲೇ ಭದ್ರತಾ ಸಿಬ್ಬಂದಿಗಳಿಂದ ಕೆಲಸ ತೆಗೆದುಕೊಂಡರು। ಅಮಾನವೀಯವಾಗಿ ಅವರನ್ನು ಒಮ್ಮಿಂದೊಮ್ಮೆಲೆ ಏನು ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ, ಆ ಎಲ್ಲ ಸಿಬ್ಬಂದಿಗಳನ್ನು ತಕ್ಷಣವೇ ಕೆಲಸಕ್ಕೆ ತಗೋಬೇಕು, ಇಲ್ಲದೆ ಹೋದರೆ ನಾವು ರಸ್ತೆಗಿಳಿದು ಹೋರಾಟ ಮಾಡುವಂಥ ಅನಿವಾರ್ಯತೆ ನಿರ್ಮಾಣ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ। ಕೆಲಸ ಕಳೆದುಕೊಂಡಿರುವ 60 ಭದ್ರತಾ ಸಿಬ್ಬಂದಿ ಭಾಗಿಯಾಗಿದ್ದು ಒಟ್ಟಿನಲ್ಲಿ ಬೀಮ್ಸ್ ಆಡಳಿತ ಮಂಡಳಿ ಹಾಗೂ ಟೆಂಡರ್ ಮಾಲೀಕರ ವಿರುದ್ಧ ಭದ್ರತಾ ಸಿಬ್ಬಂದಿ ತಮಗಾದ ಅನ್ಯಾಯದ ವಿರುದ್ಧ ಸೆರೆ ಹಿಡಿದಿದ್ದಾರೆ। ಇದಕ್ಕೆ ಜಿಲ್ಲಾಡಳಿತ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ। ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।
ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರೋಷಾಗ್ನಿಗೆ ಬಂಡೆದ್ದವರೆಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ದೆಹಲಿಗೆ ಓಡಾಡಿದವರಿಗೆ ಈಗ ಸಚಿವ ಸ್ಥಾನವೂ ಸಿಗಲಿಲ್ಲ. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ಎಂಎಲ್ಸಿ ಸಿಪಿ ಯೋಗೇಶ್ವರ್, ಧಾರವಾಡ ಶಾಸಕ ಅರವಿಂದ ಬೆಲ್ಲದ್, ರಾಜಹುಲಿ ಯಡಿಯೂರಪ್ಪನವರ ವಿರುದ್ಧ ಹಾಕಿಕೊಂಡವರನ್ನು ಹೈಕಮಾಂಡ್ ಸೈಲೆಂಟ್ ಆಗಿ ಸೈಡ್ಲೈನ್ ಮಾಡಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ನಿರಂತರವಾಗಿ ಕಹಳೆ ಊದಿದ್ದ ಶಾಸಕರಾದ ಸಿಪಿ ಯೋಗೇಶ್ವರ್, ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅರವಿಂದ ಬೆಲ್ಲದ್ ಅವರನ್ನು ಬೊಮ್ಮಾಯಿ ಸಂಪುಟದಿಂದ ಹೊರಗಿಡಲಾಗಿದೆ. ಯಡಿಯೂರಪ್ಪ ಅವರ ವಿರುದ್ಧ ಹೇಳಿಕೆ ನೀಡುತ್ತಿದ್ದ ಶಾಸಕರಿಗೆ ಮತ್ತೆ ಸಚಿವ ಸ್ಥಾನ ನೀಡಿದರೆ ಮತ್ತೆ ಬೊಮ್ಮಾಯಿ ವಿರುದ್ಧವೂ ಕೂಡ ಮಾತನಾಡುವವರನ್ನು ಬೆಂಬಲಿಸಿದಂತಾಗುತ್ತದೆ. ಇದರಿಂದ ತಪ್ಪು ಸಂದೇಶ ಹೋಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿರಂತರವಾಗಿ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಬಂದಿದ್ದರು. ಯೋಗೇಶ್ವರ್ ಮತ್ತು ಬೆಲ್ಲದ್ ಹಲವು ಬಾರಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲು ಬಯಸಿದ್ದರು. ಯಡಿಯೂರಪ್ಪ ಸಂಪುಟದಲ್ಲಿ ಸಚಿವರಾಗಿದ್ದ ಯೋಗೇಶ್ವರ್ ನಂತರ ಯಡಿಯೂರಪ್ಪ ವಿರುದ್ಧವೇ ತಿರುಗಿಬಿದ್ದಿದ್ದರು. ಇದಾದ ನಂತರ ರೇಣುಕಾಚಾರ್ಯ ಸೇರಿದಂತೆ ಹಲವು ಶಾಸಕರು ಯೋಗೇಶ್ವರ್ ಅವರನ್ನು ಸಂಪುಟದಿಂದ ಕೈಬಿಡುವಂತೆ ಒತ್ತಡ ಹೇರಿದ್ದರು. ನಾಯಕತ್ವ ಬದಲಾವಣೆ ಸಂಬಂಧ ಚರ್ಚೆ ನಡೆಯುತ್ತಿದ್ದ ವೇಳೆ ಶಾಸಕ ರೇಣುಕಾಚಾರ್ಯ ಯಡಿಯೂರಪ್ಪ ಪರ ಸಹಿ ಸಂಗ್ರಹಿಸಿದ್ದರು. ಆದರೆ ಯಾರು ತಮ್ಮ ಪರ ಸಹಿ ಹಾಕದಂತೆ ಸ್ವತಃ ಯಡಿಯೂರಪ್ಪ ಅವರೇ ಶಾಸಕರಿಗೆ ಸೂಚಿಸಿದ್ದರು. ಇನ್ನು ನಾಯಕತ್ವ ಬದಲಾವಣೆ ಚರ್ಚೆ ವೇಳೆ ಸಿಎಂ ಹುದ್ದೆಗೆ ಅರವಿಂದ ಬೆಲ್ಲದ್ ಅವರು ಹೆಸರು ಕೇಳಿಬಂದಿತ್ತು. ಸಂಪುಟ ವಿಸ್ತರಣೆಯಲ್ಲಿ ಯೋಗೇಶ್ವರ್ ಮತ್ತು ಯತ್ನಾಳ್ ಅವರನ್ನು ಸೇರಿಸಬಾರದು ಎಂದು ಯಡಿಯೂರಪ್ಪ ಪಟ್ಟು ಹಿಡಿದಿದ್ದರು ಎಂದು ಮೂಲಗಳು ತಿಳಿಸಿವೆ. ಪಕ್ಷ ಶಿಸ್ತಿಗೆ ಹೆಸರಾಗಿದ್ದು ಯಾವುದೇ ಕಾರಣಕ್ಕೂ ಆ ಶಿಸ್ತು ಸಹಿಸುವುದಿಲ್ಲ ಎಂದು ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನಿಸಿದೆ ಎಂದು ಮೂಲಗಳು ತಿಳಿಸಿವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ಹಾಗೂ ಶಾಸಕ ಬೆಲ್ಲದಗೆ ಸೈಡ್ಲೈನ್ ಮಾಡುವುದರ ಮೂಲಕ ನವಲಗೊಂದ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ ಅವರಿಗೆ ಸಚಿವ ಸ್ಥಾನ ಕೊಡಿಸುವುದರ ಮೂಲಕ ಮತ್ತೊಮ್ಮೆ ಬಿಎಸ್ ಯಡಿಯೂರಪ್ಪ ರಾಜಹುಲಿಯಾಗಿ ಮೆರೆದಿದ್ದಾರೆ. ಅಲ್ಲದೆ ತಮ್ಮೊಟ್ಟಿಗೆ ಇದ್ದುಕೊಂಡು ಕತ್ತಿ ಮಸೆಯುತ್ತಿದ್ದ ವಿರೋಧಿಗಳನ್ನು ಮೂಲೆ ಗುಂಪು ಮಾಡಿರುವುದು ಇವರ ಚಾಣಕ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಾಗವಾಡ ಮತಕ್ಷೇತ್ರದ ಶಾಸಕ ಶ್ರೀಮಂತ್ ಪಾಟೀಲ್ಗೆ ಸಚಿವ ಸ್ಥಾನ ಕೈ ತಪ್ಪಿದ ಬೆನ್ನಲ್ಲೆ ಅವರ ಬೆಂಬಲಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮರಾಠ ಸಮಾಜದ ಶಾಸಕ ಅನ್ನುವುದು ಒಂದು ಕಡೆ, ಆದರೆ ಬಿಎಸ್ವೈ ಸರ್ಕಾರ ರಚನೆಯಲ್ಲಿ ಮಹತ್ವ ಪಾತ್ರ ವಹಿಸಿದ್ದ ಶ್ರೀಮಂತ್ ಪಾಟೀಲ್ ಸದ್ಯ ಸಚಿವ ಸ್ಥಾನ ವಂಚಿತರಾಗಿದ್ದರಿಂದ ಅವರ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಗವಾಡ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಟಯರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮಂತ್ರಿ ಸ್ಥಾನ ಕೊಡಲೇಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಶ್ರೀಮಂತ್ ಪಾಟೀಲ್ಗೆ ಕಾಂಗ್ರೆಸ್ ಪಕ್ಷದಿಂದ ವಲಸೆ ಬಂದು ಸರ್ಕಾರ ಸ್ಥಾಪನೆಗೆ ಕಾರಣರಾಗಿದ್ದ 17 ಶಾಸಕರಲ್ಲಿ ಶ್ರೀಮಂತ್ ಪಾಟೀಲ್ ಕೂಡ ಒಬ್ಬರಾಗಿದ್ದು ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರನ್ನು ಸಚಿವರನ್ನಾಗಿ ಮುಂದುವರಿಸುವಂತೆ ಆಗ್ರಹಗಳು ಕೇಳಿಬಂದಿವೆ. ಈ ವೇಳೆ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶೀತಲ್ ಪಾಟೀಲ್ ಮಾತನಾಡಿ, ಜವಳಿ ಹಾಗೂ ಅಲ್ಪಸಂಖ್ಯಾತ ಖಾತೆಯ ಸಚಿವರಾಗಿದ್ದ ಶ್ರೀಮಂತ್ ಪಾಟೀಲ್ ಅಲ್ಪಸಂಖ್ಯಾತ ಇಲಾಖೆಯ ಕೆಲಸಗಳು ಏನೆಂದು ಜನರಿಗೆ ತಿಳಿದುಕೊಡುವ ರೀತಿಯಲ್ಲಿ ಕೆಲಸ ಮಾಡಿದವರು. ಅವರನ್ನು ಕಡೆಗಣಿಸಿದ್ದು ಕಾಗವಾಡ ಮತಕ್ಷೇತ್ರದ ಪಾಲಿಗೆ ಕರಾಳ ದಿನವಾಗಿದೆ ಎಂದು ಬಿಜೆಪಿಗೆ ತಿಳಿಸಿದ್ದಾರೆ. ಆದರೆ ಶ್ರೀಮಂತ ಪಾಟೀಲ್ ಅವರ ಅಲ್ಪಸಂಖ್ಯಾತರಂದರೆ ಏನು, ಅಲ್ಪಸಂಖ್ಯಾತರಿಗೆ ಸಿಗುವಂಥ ಸವಲತ್ತುಗಳೇನು, ಇಡೀ ಕರ್ನಾಟಕ ರಾಜ್ಯಕ್ಕಿನ ಒಂದು ಬಿಚ್ಚಿಟ್ಟ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸರ್ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಯಾವುದೇ ರೀತಿ ವಿಚಾರ ಮಾಡಲ್ಲ, ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಯಾವ ಕಾರಣಕ್ಕಾಗಿ ಬಿಟ್ಟರೋ ಗೊತ್ತಿಲ್ಲ. ಇವತ್ತಿನ ದಿವಸ ಸರ್ಕಾರ ಇರೋದ ಅವರು 17 ಜನರಿಂದ. ಅದಕ್ಕೆ ಅವ್ರು ಮಾಡಿರುವಂಥ ಕೆಲಸಗಳು ನಿಜವಾಗಲೂ ನಮ್ಮ ಇಡೀ ರಾಜ್ಯದಲ್ಲಿ ಇನ್ನೂವರೆಗೆ ಯಾರೇ ಮಾಡಿದಷ್ಟು ಕೆಲಸ ನಮ್ಮ ಜೈನ ಸಮಾಜಕ್ಕೆ ವಿಶೇಷವಾಗಿ 100 ಕೋಟಿಗಟ್ಟಲೆ ಅನುದಾನವನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಗವಾಡ ಮತಕ್ಷೇತ್ರದಲ್ಲಿ ಅಂತೂ 20-30 ಕೋಟಿ ಅನುದಾನವನ್ನು ನಮ್ಮ ಮತಕ್ಷೇತ್ರದಲ್ಲಿ ತಂದುಕೊಟ್ಟಿದ್ದರು. ಒಂದೊಂದು ಹಳ್ಳಿಗೆ, ಒಂದೊಂದು ಊರಿಗೆ, ಒಂದೊಂದು ಸಮಾಜಕ್ಕೆ 50 ಲಕ್ಷ, 60 ಲಕ್ಷ, 70 ಲಕ್ಷ ನಾವು ಎಂದೂ ಕಂಡಿರಲಿಲ್ಲ. 20 ವರ್ಷ ಹಿಂದಿನ ಶಾಸಕರು 20 ವರ್ಷ ಬಿಡದಲ್ಲಿ 20 ರೂಪಾಯಿನೂ ಕೂಡ ನಮಗೆ ಎಂದು ಯಾವ
ನಮ್ಮ ಜೈನ್ ಸಮಾಜ ಸಿಕ್ಕಿರಲಿಲ್ಲ ಈ ವೇಳೆ ಮಾತನಾಡಿದ ಇನ್ನೊಬ್ಬ ಮುಖಂಡ ಆರ್ ಎಂ ಪಾಟೀಲ್ ರಾಜ್ಯದಲ್ಲಿ 80 ಲಕ್ಷ ಮರಾಠ ಸಮಾಜದ ಮತದಾರರು ಬಂಧುಗಳಿದ್ದಾರೆ ಸರ್ಕಾರದ ರಚನೆಗೆ ಮರಾಠ ಸಮಾಜದ ಕೊಡುಗೆಯು ಅಪಾರವಾಗಿದೆ ಆದರೆ ಜನಪರ ಮತ್ತು ರೈತಪರ ಕಾಳಜಿ ಇರುವ ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಆದರೂ ಮಂತ್ರಿ ಸ್ಥಾನ ಕೊಡಬೇಕು ಎಂದು ಮರಾಠ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ ನಮ್ಮ ಶ್ರೀಮಂತ್ ಪಾಟೀಲರು ಕೂಡ ಇದ್ದಾರೆ ಅವರೇ ಮೇನ್ ಕಾರಣಕರ್ತರು ಅಂತವರಿಗೆ ನಿಜವಾಗಲೂ 2 ವರ್ಷ ಕೊಟ್ಟರು ಆದರೂ ಅವರನ್ನು ಮುಂದುವರಿಸಬೇಕಾಗಿತ್ತು ಅದು ವಲಸಿಗರನ್ನು ಎಲ್ಲರನ್ನು ಮುಂದುವರಿಸಬೇಕಾಗಿತ್ತು ಆದರೆ 10 ಜನ ಮಾತ್ರ ಕೊಟ್ಟಿದ್ದಾರೆ ಇನ್ನುಳಿದವರು ಕೂಡ ಅವರು ಇನ್ನ ಬರುವ ಕಾಲಮಾನದಲ್ಲಿ ಅವರಿಗೆ ನೋಡ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ಸರ್ವಸುದರ ಕರ್ನಾಟಕದಲ್ಲಿ 70 ರಿಂದ 80 ಲಕ್ಷ ಮರಾಠ ಓಡರ್ಸಿದ್ದಾರೆ ಅದು ಆದರೆ ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಇಡಿಗ ಜನಾಂಗಕ್ಕೆ 2 ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಮರಾಠ ಕಮ್ಯುನಿಟಿ ಎಷ್ಟಿದೆ ಆ ಇಡಿಗ ಕಮ್ಯುನಿಟಿ ಎಷ್ಟಿದೆ ಅನ್ನೋದನ್ನು ವಿಚಾರ ಮಾಡಬೇಕು ಮತ್ತು ಮರಾಠ ಜನಾಂಗ ಇಲ್ಲಿ ತನಕ ಬಿಜೆಪಿ ಬೆಂಬಲಕ್ಕೆ ನಿಂತು ಬಿಜೆಪಿಗೆ ಪ್ರತಿ ಎಲೆಕ್ಷನ್ ದಲ್ಲ ಬಿಜೆಪಿಗೆ ಮತ ಹಾಕ್ತಿದೆ ಅದಕ್ಕೆ ಇನ್ನಾದರೂ ಬರುವ ಇನ್ನೂ ಇದೆ 3 ಜನ ಮಂತ್ರಿಮಂಡಲ ತಗೊಳ್ಳಬಹುದು ಇನ್ನೂ ಅದಕ್ಕೆ ಅವರಿಗೆ ನಮ್ಮ ಮರಾಠ ಬಂಧುಗಳಿಂದ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಜನರಿಂದ ಅವರಿಗೆ ಒಂದೇ ನಮ್ಮ ಹೈಕಮಾಂಡ್ ಕಳಕಳಿ ವಿನಂತಿ ಅಂದ್ರೆ ಅವರನ್ನು ನಮ್ಮ ಮರಾಠ ಜನಾಂಗದವರು ಒಂದಾದರೂ ಸಚಿವ ಸ್ಥಾನ ಕೊಡಬೇಕು ಒಟ್ಟಾರೆ ಆಗಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ಕೈಬಿಟ್ಟ ಹಿನ್ನೆಲೆಯಲ್ಲಿ ಕಾಗವಾಡದಲ್ಲಿ ಅವರ ಬೆಂಬಲಿಗರಿಂದ ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಆಗ್ರಹಗಳು ಕೇಳಿಬಂದಿವೆ ವಿಜಯ ಮಾಂತೇಶ್ ಅರ್ಕೇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಕಾಗವಾಡ ಇದೀಗ ಪುಟ್ಟದೊಂದು ವಿರಾಮ ಶ್ರೀ ಸಾಯಿ ಲೀಲಾ ಸೊಲ್ಯೂಷನ್ಸ್ ವಾಟರ್ ಪ್ರೂಫಿಂಗ್ ಕಾಂಟ್ರಾಕ್ಟರ್ ಛತ್ ಗಳತಿ ಬೇಸ್ಮೆಂಟ್ ಗಳತಿ ಬೇಸ್ಮೆಂಟ್ ಲೀಕೇಜ್ ಭಿಂತಿ ಮಧ್ಯೆ ಓಲ್ ಪಕಡಣೆ ಟೆರೆಸ್ ಕೋಟಿಂಗ್ ಎಕ್ಸ್ಪಾನ್ಸನ್ ಜಾಯಿಂಟ್ಸ್ ಟ್ರೀಟ್ಮೆಂಟ್ ಬಾಂಧಕಾಮ್ ಸ್ಟ್ರಕ್ಚರಲ್ ಕ್ರ್ಯಾಕ್ ಫೀಲಿಂಗ್ಸ್ ಪಿಯು ಗ್ರೌಂಡಿಂಗ್ ಪತ್ತಾ ಗಂಗೇಶ್ವರ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ 1 8ವಾ ಕ್ರಾಸ್ ಭಾಗ್ಯನಗರ್ ಬೆಳಗಾವ್ ಸಂಪರ್ಕ ಕ್ರಮಾಂಕ ಮನೋಹರ್ ನಾಯಕ್ 9741910690 आनंद कुंभार 9945888178 क्लासिक ऑल इन वन थंडी मध्ये ही मिळणार गर्मीचा अनुभव या ठिकाणी तुम्हाला मिळतील प्योर वुलन ने बनलेले डोक्यापासून पायापर्यंतचे सर्व प्रकारचे गरम कपडे मुलगा असो किंवा मुलगी महिला असो वा पुरुष लहान मुले असो वा वयोवृद्ध सर्वांसाठी स्वेटर व जैकेट्स आय मास्क फेस मास्क कानपट्टी हैंड ग्लोव्स स्कल कैप मंकी कैप मफलर हेलमेट कैप एंकल सॉक्स थंब सॉक्स नी सॉक्स ब्लाउज स्वेटर स्टोल सन केयर मास्क कॉटन हैंड ग्लोव्स थर्मल टी शर्ट्स थ्री फोर्थ पैंट्स बर्मुडा शॉर्ट्स नाइट वेयर गाउन्स अंडर गार्मेंट्स रेनी वेयर आणखीन खूप काही एकाच ठिकाणी बाळापासूनच्या साइज पासून प्लस साइज पर्यंतच्या प्रत्येक साइज मध्ये उपलब्ध म्हणजे एका शॉप मध्ये करा सर्व प्रकारच्या कपड्यांची खरेदी तर मग आजच भेट द्या क्लासिक ऑल इन वन शॉप नंबर 1457 मारुती गल्ली डिसाइड मारुती टेम्पल बसवान गल्ली कॉर्नर बेलगाम तर संपर्क साधा 9606698537 अरे बाप रे पहा तर किती ही गर्दी पोतदार ज्वेलर्स से पण कमाल आहे ना का असू नये 122 वर्षांपासून ग्राहकांना खरे सोने चांगली वागणूक व प्रामाणिक सेवा जी मिळत आली आहे म्हणूनच इंडियन ट्रेड बोर्डने सुवर्ण पदकाने सन्मानित केले आहे असा कोणताही दागिना नाही जो इथे बनविला जात नाही अशी कुठलीही मूर्ती नाही जी इथे बनविली जात नाही हिरा पन्ना माणिक असो वा मोती येथे सर्व काही मिळते अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो
येथे काही स्कीम नाही, डिस्काउंट नाही आणि बहुमानही नाही, सरळ सुरळीत व्यवहारच यांची ओळख आहे। या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत। यांचा विश्वास हाच यांची खरी ओळख आहे। हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स बेळगाव। विरामद बळीक स्वागत। ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ಅವರ ಮೇಲೆ ಐಟಿ ದಾಳಿ ಆಗಿರುವ ವಿಷಯ ಕಾದು ನೋಡಬೇಕಿದೆ। ತಕ್ಷಣವೇ ರಾಜಕೀಯ ಪ್ರೇರಿತ ಎನ್ನಲು ಸಾಧ್ಯವಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು। ಗುರುವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು। ಬೆಳಗಾವಿ ಲೋಕಸಭಾ ಕಡೆಗಣಿಸಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಎರಡು ಸಚಿವ ಸ್ಥಾನ ನೀಡಲಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಅದು ಸರ್ಕಾರದ ತೀರ್ಮಾನ, ಬೆಳಗಾವಿ ಜಿಲ್ಲೆ ದೊಡ್ಡದಾಗಿದೆ, ಇನ್ನಷ್ಟು ಸಚಿವ ಸ್ಥಾನ ನೀಡಬೇಕಿತ್ತು ಎಂಬುದು ಜಿಲ್ಲೆಯ ಜನರ ಒತ್ತಾಯವಾಗಿದೆ, ಆದರೆ ಅದು ಬಿಜೆಪಿ ಪಕ್ಷದ ತೀರ್ಮಾನ ಎಂದರು। ಸರ್, ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಅದರಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸರ್, ಅದರಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ ಅನ್ಸುತ್ತೆ ಸರ್, ಯಾಕಂದ್ರೆ ಎರಡು ಜನಕ್ಕೆ ಕೊಟ್ಟರು ಸರ್, ಅದು ಚಿಕ್ಕೋಡಿ ಲೋಕಸಭೆಗೆ ಕೊಟ್ಟರು ಸರ್, ಬೆಳಗಾವಿ ಪಾರ್ಲಿಮೆಂಟ್ಗೆ ನಿಮ್ಮ ಲೆಕ್ಕಕ್ಕೆ ಕೊಟ್ಟಿಲ್ಲ ಅಂತ ವಾದ। ಇನ್ನು ಸರ್ಕಾರ ನಡೆಸೋರು ಇದನ್ನ ವಿಚಾರ ಮಾಡ್ಬೇಕಂತೆ, ಯಾಕಂದ್ರೆ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಯಾವ ಜಿಲ್ಲೆಗೆ ಎಷ್ಟು ಕೊಡಬೇಕು, ಎಷ್ಟು ಜನ ಶಾಸಕರಿದ್ದಾರೆ, ಮತ್ತೆ ಎಲ್ಲಿ ಕೊಟ್ಟರೆ ಸರಿ ಆಗದೆ ಅನ್ನೋದು ಸರ್ಕಾರ ಮತ್ತು ಪಕ್ಷ ಡಿಸಿಷನ್ ತಗೋಬೇಕಾಗುತ್ತೆ। ಬಹುಶಃ ಇನ್ನೂ ನಿಮ್ಮ ಲೆಕ್ಕಲ್ಲಿ ಇನ್ನೂ ಕೊಡಬೇಕಾಗಿತ್ತು, ಯಾಕಂದ್ರೆ ದೊಡ್ಡ ಸಿಗಲಿದೆ ಅಂತ। ಸೊ ನಾವು ಕೂಡ ಅವತ್ತು ಆಗ್ರಹ ಮಾಡ್ತೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಲಿಕ್ಕೆ, ಖಂಡಿತವಾಗಿ ಬೆಳಗಾವಿ ಜಿಲ್ಲೆಗೆ ಬೇಕಾಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಗೊತ್ತಿಲ್ಲ। ಹ್ಞೂ ಸರ್, ಮಹಾರಾಷ್ಟ್ರ ಮೊದಲೇ ಸಮಸ್ಯೆ ಆಯಿತೇನು, ಯಾಕಂದರೆ ಸಚಿವರು ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಎಲ್ಲ ರೀತಿಯಿಂದ ವರ್ಕ್ ಆಗ್ಬೋದಲ್ಲ। ಇಲ್ಲ, ಇದನ್ನು ನೋಡಬೇಕಾದ ಕಾದ ನೋಡಬೇಕಷ್ಟೇ, ಈಗ ತಕ್ಷಣ ಏನು ಮಾಡಲಿಕ್ಕಾಗಲ್ಲ, ಈಗಂತ ಮುಗಿದೋಗಿದೆ, ಇನ್ನೇನು 6 ತಿಂಗಳು ವರ್ಷ ಅಂತ ಮತ್ತೆ ಅವರು ಮಂತ್ರಿಮಂಡಲ ವಿಸ್ತರಣೆ ಏನು ಮಾಡೋಲ್ಲ, ಆಫ್ಟರ್ 6 ಮಂತ್ ಆಗ್ಬೋದು ಅಥವಾ 1 ಇಯರ್ ಆದ ಬಳಿಕ ಆಗ್ಬೋದು, ಅಲ್ಲಿವರೆಗೆ ಇಬ್ಬರ ಮ್ಯಾಗ ಇದು ಈಗ ಮ್ಯಾನೇಜ್ ಮಾಡಲಿಕ್ಕೆ ಆಗೋದು। ಸೊ ಕಾದ ನೋಡೋಣ, ಏನು ಈಗ ಹೇಳಲಿಕ್ಕಾಗೋಲ್ಲ, ಇನ್ನು ಅವರೇ ಉತ್ತರ ಕೊಡಬೇಕಿದ್ರೆ, ನಾವು ಉತ್ತರ ಕೊಡಲಿಕ್ಕೆ ಆಗಲಿ, ಯಾಕೆ ಕಡಿಮೆ ಮಾಡಿದಾರಂತ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ। ಸರ್, ತಥ್ಯ ಆರೋಪ ಹೊರತವರಿಗೆ ಮಾತು ಮತ್ತೆ ಸಚಿವ ಸ್ಥಾನ, ತನಿಖೆ ಆಗಬೇಕಾದ ಅವ್ರ ಮ್ಯಾಗೆ, ತಥ್ಯ ಅವ್ರು ಮತ್ತೆ ಸ್ಟ್ರಾಂಗ್ ಆಗಿದ್ದಾರೆ ಅಷ್ಟಲ್ಲದೆ ಸರ್, ಜೀರೋ ಟ್ರಾಫಿಕ್ ಕೊಟ್ಟರು ಸರ್, ನಿನ್ನೆ ಏರ್ಪೋರ್ಟಿಂದ ಬೆಂಗಳೂರು ಸಿಟಿವರೆಗೆ ಜೀರೋ ಟ್ರಾಫಿಕ್ ಕೊಟ್ಟರು, ಯಾವುದೇ ಸಚಿವ ಸ್ಥಾನ ಇಲ್ಲದೆ ಇದ್ದರೂ ಇನ್ನೂ ಪ್ರಮಾಣ ವಚನ ಶೇಖರಣೆ ಮಾಡಿಲ್ಲ ಸರ್, ಅಂಥವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂದರೆ ಎಲ್ಲ ಬಿಜೆಪಿಯಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ಅದು ಉದಾಹರಣೆ, ಅದು ಏನೆಲ್ಲ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಅಂತ ಉದಾಹರಣೆ। ಜಮೀರ್ ಅಹ್ಮದ್ ಮೇಲೆ ಬೆಳಗ್ಗೆ ಬೆಳಗ್ಗೆ ಐಟಿ ರೇಡ್ ಆಗಿದೆ ಸರ್, ಇದು ರಾಜಕೀಯ ಉದ್ದೇಶ ನೋಡ್ಬೇಕು, ಏನು ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ, ಅದಕ್ಕೆ ಟೈಮ್ ಬೇಕಾಗುತ್ತೆ, ಯಾಕಂದ್ರೆ ತಕ್ಷಣ ಹೇಳಕ್ಕಾಗಲ್ಲ, ಅವ್ರ ಜೊತೆ ಮಾತಾಡ್ತೀವಿ, ಕಾದ್ ನೋಡೋಣ। 6 ತಿಂಗಳು 1 ವರ್ಷದವರೆಗೆ ಸಚಿವ ಸಂಪುಟ ವಿಸ್ತರಣೆ ಮಾಡುವುದು ಅನುಮಾನ, ಇಬ್ಬರು ಸಚಿವರೊಂದಿಗೆ ಮುಂದುವರಿಸಬಹುದು, ನಾವು ಆಗ್ರಹ ಮಾಡುತ್ತೇವೆ ಎಂದ ಅವರು, ಸಚಿವ ಸ್ಥಾನ ಯಾವ ಕಾರಣಕ್ಕೆ ಕಡಿಮೆ ಮಾಡಿದ್ದಾರೆ ಎಂದು ಸರ್ಕಾರವೇ ಹೇಳಬೇಕು, ನಾವು ಹೇಳಲು ಸಾಧ್ಯವಿಲ್ಲ ಎಂದರು। ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ। ಸಿಎಂ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಕಾಗವಾಡ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಜವಳಿ ಮತ್ತು ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದರಿಂದ ಕಾಗವಾಡ ಮತಕ್ಷೇತ್ರದ ಮೂಳೆ ಹಾಗೂ ಉಗಾರ್ ಪಟ್ಟಣದಲ್ಲಿ ಶ್ರೀಮಂತ್ ಪಾಟೀಲ್ ಬೆಂಬಲಿಗರ ಪ್ರತಿಭಟನೆಯು ಗುರುವಾರ ಕೂಡ ಕ್ಷೇತ್ರದಲ್ಲಿ ಮುಂದುವರೆದಿದೆ। ಗುರುವಾರ ಕಾಗವಾಡ ಐಪಿಐ ಮೂಲಕ ಸಿಎಂ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದರು। ನಮ್ಮ ಮೂಳೆ ಗ್ರಾಮಸ್ಥರ ಅಭಿಮಾನಿಗಳವರಿಂದ ಅಥವಾ ಕಾಗವಾಡ ಮತಕ್ಷೇತ್ರದ ಯಾವತ್ತೂ ಒಂದು ಜೀವನಾಡಿಯಾಗಿಂತ ನಮ್ಮ ಶ್ರೀಮಂತ ಸತ್ಯ ಪಾಟೀಲ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಅದಕ್ಕೆ ಎಲ್ಲರೂ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಳಷ್ಟು ಅಸಂತುಷ್ಟರಾಗಿರ್ತಾರೆ, ನೋವನ್ನು ಕಾಣ್ತಾ ಇದ್ದಾರೆ, ಅದಕ್ಕೆ ನಾವು ಈ ವೇದಿಕೆ ಮುಖಾಂತರ ತಮ್ಮ ಮಾಧ್ಯಮ ಎಲ್ಲ ಇವರಿಗೆ ನಾವು ಹೇಳೋದೇನೆಂದರೆ, ಇನ್ನೂ 5-6 ಸ್ಥಾನಗಳು ಸಚಿವ ಸಂಪುಟದಲ್ಲಿ ಖಾಲಿ ಇರುವುದರಿಂದ ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಶ್ರೀಮಂತ ತಾತ್ಯ ಪಾಟೀಲ್ ಅವರಿಗೆ ಒಂದು ಸ್ಥಾನ, ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಈ ವೇದಿಕೆ ಮುಖಾಂತರ ಕೇಳ್ತಿದ್ದೀವಿ। ಯಾಕೆಂದರೆ
ತಾತೆ ಅವ್ರಿಗೆ ಕೇಳುವ ಅಧಿಕಾರ ನಮಗದ, ಕರ್ನಾಟಕ ಸರ್ಕಾರಕ್ಕೆ ಕೇಳುವ ನಮಗೆ ಅಧಿಕಾರ ಅದ. ಪ್ರತಿಯೊಂದರ ಬಡ ರೈತರಿಗೆ ಅವ್ರು ಮಾಡಿದಂಥ ಒಂದು ಕೊಡುಗೆ ಅಷ್ಟಿಷ್ಟಿಲ್ಲ. ನಮ್ಮಲ್ಲಿ ಒಂದು ಟನ್ ಕಬ್ಬು ಕಳಿಸ್ಬೇಕಾದ್ರೆ 1500 ರೂಪಾಯಿ ಖರ್ಚಾಗ್ತಿದ್ವು, ಕಡಿಮೆ ಕಳಿಸ್ಬೇಕಾದ್ರೆ 600 ರೂಪಾಯಿ ಬಿಲ್ ಕೊಡ್ತಿದ್ರು. ಆದರೆ ತಾತೆಯವರು ಬಂದ ಕೂಡಲೇ ಅವ್ರ ಸ್ವಂತ ಖರ್ಚಿನಿಂದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡಿದರು. ಹಗಲು ರಾತ್ರಿ ಪ್ರತಿಯೊಂದು ರೈತರಿಗೆ ಇವತ್ತು ದವಾಖಾನೆ ಆಗಲಿ, ಕೃಷಿಗೆ ಆಗಲಿ, ಶಿಕ್ಷಣಕ್ಕಾಗಲಿ, ಪ್ರತಿಯೊಂದು ಕೆಲಸಕ್ಕೆ ಅವರು ಕೊಡಗೈ ದಾನಿಗಳದಾರ. ಅದಕ್ಕೆ ಅಂಥ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನದ ಕೊಡದಿದ್ರಂದ್ರೆ ಒಂದು ಅನ್ಯಾಯ ಆಗ್ತದೆ. ಅದಕ್ಕೆ ಕೊಡಬೇಕು ಅಂತ ಅನಿಸಿಂದ ನಾವು ನಮ್ಮ ಮೂಳೆ ಗ್ರಾಮಸ್ಥರು, ಮೂಳೆ ಗ್ರಾಮ ಪಂಚಾಯತಿ, ಮೂಳೆ ಸಮಸ್ತ ಗ್ರಾಮಸ್ಥರ ವತಿಯಿಂದ ಕಾತ್ರಾಳ, ಮೂಳೆ, ಬಣಜ್ವಾಡ, ಕವಲ್ಗುಡ್ಡ, ನವಳಿಯಾಳ ಎಲ್ಲ ಸುತ್ತಮುತ್ತಲಿನ ನಮ್ಮ ಜಿಲ್ಲಾ ಪಂಚಾಯತಿ ಏರಿಯಾದಾಗಿಂದ ಎಲ್ಲ ಗ್ರಾಮಸ್ಥರು ಕೂಡಿ ಈ ಒಂದು ಮನವಿಯನ್ನು ನಾವು ಕೇಳ್ತಾ ಇದ್ದೀವಿ. ಯಡಿಯೂರಪ್ಪ ಸರ್ಕಾರ ರಚನೆ ಮಾಡಬೇಕಾದರೆ 17 ಶಾಸಕರು ಕಾಂಗ್ರೆಸ್ನಿಂದ ವಲಸೆ ಬಂದು ಬಿಜೆಪಿ ಪಕ್ಷ ಸೇರ್ಪಡೆ ಆಗಿದ್ದಕ್ಕೆ ಬಿಜೆಪಿ ಪಕ್ಷ ಸರ್ಕಾರ ರಚನೆಯಾಗಿತ್ತು. ಆದರೆ ಈಗ ಬೊಮ್ಮಾಯಿ ಅವರು ಈ 17 ಶಾಸಕರಲ್ಲಿ ಕೆಲವರಿಗೆ ಮಂತ್ರಿ ಸ್ಥಾನ ನೀಡಿದ್ದು ಇನ್ನೂ ಕೆಲವರಿಗೆ ಮಂತ್ರಿ ಸ್ಥಾನ ನೀಡದೇ ಇರುವುದರಿಂದ ಮತಕ್ಷೇತ್ರದ ಜನರಿಗೆ ನೋವುಂಟು ಮಾಡಿದ್ದು, ಇನ್ನುಳಿದ ಮಂತ್ರಿ ಸ್ಥಾನವನ್ನು ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಗೆ ನೀಡಬೇಕೆಂದು ಬಿಜೆಪಿ ಮುಖಂಡ ಅಮರ್ ಸಿದ್ ಥರ್ತರೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ಶ್ರೀಮಂತ್ ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ನೀಡದೆ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ವಿಜಯ ಮಾಂತೇಶ್, ಅರಕೇರಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾಗವಾಡ. ಸದಾ ಒಂದಲ್ಲೊಂದು ಖ್ಯಾತೆ ತೆಗೆಯುತ್ತಲೇ ಬಂದಿರುವ ಶಿವಸೇನಾ ಪುಂಡರು ಗಡಿಯಲ್ಲಿ ಮತ್ತೆ ಪುಂಡಾಡಿಕೆ ಮುಂದುವರಿಸಿದ್ದಾರೆ. ರಾಜ್ಯಕ್ಕೆ ಕೋವಿಡ್ 3ನೇ ಅಲೆ ಭೀತಿ ಇರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ವಾಹನಗಳ ತಪಾಸಣೆಯನ್ನು ರಾಜ್ಯದ ಪೊಲೀಸರಿಂದ ಮಾಡಲಾಗುತ್ತಿದೆ. ಆದರೆ ವಾಹನಗಳ ತಪಾಸಣೆ ನಿಲ್ಲಿಸುವಂತೆ ಶಿವಸೇನಾ ಪುಂಡರು ಖ್ಯಾತೆ ತೆಗೆದಿದ್ದಾರೆ. ಮಹಾರಾಷ್ಟ್ರದ ಕೆಲ ಹಳ್ಳಿಗಳಿಗೆ ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಹಾದು ಹೋಗಬೇಕು, ಅಂಥವರನ್ನು ತಡೆದು RTPCR ವರದಿ ಕೇಳಬಾರದು ಎಂದು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಗಡಿಯಲ್ಲಿ ನಿಂತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದಾರೆ. वो बंद कीजिए, अगर आपको देखना है तो हम बेलगाम नहीं जाते, बेलगाम जाए तो आप हमारा उसका तुम्ही देणार आहे का नाही देणार आहे? परमिशन देणार आहे का नाही देणार आहे? चला छत्रपती शिवाजी ಆದರೆ ನಮ್ಮ ಕರ್ನಾಟಕ ಪೊಲೀಸರು ಶಿವಸೇನಾ ಪುಂಡರ ಪುಂಡಾಟಿಕೆಗೆ ಕ್ಯಾರೆ ಎಂದಿಲ್ಲ. ಸರ್ಕಾರ ಆದೇಶ ಪಾಲನೆ ಮಾಡುವುದು ನಮ್ಮ ಕರ್ತವ್ಯ, ನಾವು ಅದನ್ನು ಪಾಲನೆ ಮಾಡುತ್ತಾ ಇದ್ದೇವೆ ಎಂದು ಖಡಕ್ ಉತ್ತರ ನೀಡಿದ್ದಾರೆ. ಶಿವಸೇನಾ ಪುಂಡರು ಪುಂಡಾಟಿಕೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಹೆಚ್ಚಿನ ಬೈಗ ಭದ್ರತೆ ಹಾಗೂ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ನಿನ್ನೆ ಕರ್ನಾಟಕಕ್ಕೆ ನುಗ್ಗಿ ಕರ್ನಾಟಕದ ಚೆಕ್ಪೋಸ್ಟ್ ಧ್ವಂಸ ಮಾಡುವುದಾಗಿ ಗೊಡ್ಡು ಬೆದರಿಕೆ ಒಡ್ಡಿದ್ದ ಶಿವಸೇನೆಯ ವಿಜಯ್ ದೇವ್ನೆ ಎಂಬ ಪುಂಡ ಇಂದು ಗಡಿಯಲ್ಲಿ ನಿಂತು ಸಮಾಧಾನದಿಂದಲೇ ಪೊಲೀಸರ ಬಳವಿ ಮನವಿ ಮಾಡುತ್ತಿದ್ದಾನೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज. साथ ही शादी और अन्य पार्टियों के लिए सूट्स, शेरवानी और ढेर सारे एक्सेसरीज. आज ही अपनी खरीदारी कीजिए आदर्शा ड्रेस सर्कल के संग. आदर्शा ड्रेस सर्कल, मैग्नेट ऑफ अट्रैक्शन, डेफिनेटली फॉर मेन.
आदर्श ड्रेस सर्कल खड़े बाजार बेलगाव फोन 0831-240-7480। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच कहो, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो। अमरकॉन कर्टन एंड फर्निशिंग, यहाँ है नए लुक कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार बेलगावी। जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिल मिल जाए हर पल होगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना, रंग वस्त्रों का खजाना मन भाए आराधना, आराधना मारुति गली बेलगाम मन भाए आराधना। विराम बड़ी का स्वागत। ಹನುಮನ್ನವರ್ ಗಲ್ಲಿ ಅನುಗುಳದಲ್ಲಿ ಕಳೆದ 2-3 ವರ್ಷಗಳಿಂದ 30-35 ವರ್ಷದ ಅಪರಿಚಿತ ಮಹಿಳೆಯೊಬ್ಬಳು ತಿರುಗಾಡುತ್ತಿದ್ದಳು. ಆಕೆಗೆ ಯಾವುದೇ ಕುಟುಂಬದ ಬೆಂಬಲವಿರಲಿಲ್ಲ. ಆಕೆಯ ಹಸಿವು ನೀಗಿಸಲು ಸ್ಥಳೀಯರು ಅವಳಿಗೆ ಆಹಾರ ಮತ್ತು ನೀರನ್ನು ನೀಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಕೆಯ ಮಾನಸಿಕ ಸಮತೋಲನ ಹದಗೆಟ್ಟಿದೆ. ಆಕೆ ಸ್ಥಳೀಯರನ್ನು ನಿಂದಿಸುತ್ತಿದ್ದಳು ಮತ್ತು ಮಕ್ಕಳಿಗೆ ತೊಂದರೆಯನ್ನು ಕೊಡುತ್ತಿದ್ದಳು. ಈ ಕಾರಣದಿಂದ ಅಲ್ಲಿನ ನಾಗರಿಕರು ಹೆದರಿ ಪೊಲೀಸ್ ಸಹಾಯವಾಣಿ ಸಂಖ್ಯೆ 112ಕ್ಕೆ ಸಂಪರ್ಕಿಸಿದರು. ಆಗ ಶಾಪುರ್ ಪೊಲೀಸ್ ಠಾಣೆಯ WPC ಸುಜಾತಾ ವೈಲಾಪುರ್ಕರ್ ಸ್ಥಳಕ್ಕೆ ಆಗಮಿಸಿದರು. ಸುಜಾತಾ ವೈಲಾಪುರ್ಕರ್ ಸಾಮಾಜಿಕ ಕಾರ್ಯಕರ್ತೆ ಮಾಧುರಿ ಜಾಧವ್ ಅವರನ್ನು ಸಂಪರ್ಕಿಸಿ ಘಟನೆಯ ಬಗ್ಗೆ ಮಾಹಿತಿ ನೀಡಿದರು. आणि कुठंतरी असं फिरायचं, कपडे काढायचं, काय बी दंगामस्ती करायचं, इथं असलेल्यांना अंगार यायचं, मारायला यायचं, पोरं दिसली की ह्यांना काहीतरी कपडे काढून फिरायला येईल. काल परवा आमच्या कपडे काढून फिरायला टाकून आमच्या म्हटलं गप राहिलं. आज पण येऊन तेच केले आणि नागरी असते काय बी करते मी असं घाण घाण बोलते. काय तर वाईट बोलते आणि तसं म्हणून ती जाईना एवढे दिवस काय बी हे केलं नव्हतं पण आता तर एक सामान्य झाले ना की एवढं तिथे हे झालं की नकेडच फिरायला लागले ती आणि लहान मुलं असतात काय तर करीना थोडा ती तसं हाय एक तसं असतं महिना म्हणून आम्ही लहान थोडं घालत नव्हतो कारण आत्ता तर एक महिना झाला पाऊस कसं बघायचं हे कोणते काय करायला असं बोलत बोलत जी आमची मुलं आहेत लहान लहान मी मुलाबी बोरवलट बोलतात की मग तिला धक्कन दिली नाही तर ती अजूनही काय बी केली तर उद्याला जबा तर कोण मग जवळच्या नाच तुम्ही येऊ काय तर म्हणणार की कोण काय झालं काय झालं मी पुढची घटना वाईट घडू नये म्हणून तिला चांगलं काय बी व्हावं पुढं म्हणून तुम्ही तर मी काय तर करशील काय मग वैष्णव चांगलं म्हणून दोन मुलं आहेत त्या मुलांचा आम्हाला सर्व भरलेली मेन म्हणजे असं तिला घाबरायला
नमस्कार, मी समाजसेविका माधुरी जाधव। हनुमाननगर गल्ली अनगोळ येथे गेल्या कित्येक दिवसापासून मानसिक संतुलन बिघडलेली महिला येथे फिरत होती आणि कित्येक वर्षापासून या जवळपास 2-3 वर्षापासून येथील नागरिकांना ते खूप महिला त्रास करत आहेत आणि इथे विहीर असल्याकारणाने ते लहान मुलांना विहिरीत पण टाकू शकते आणि कित्येक म्हणजे स्वतःही तेथे विहिरी ಸ್ಥಳದಲ್ಲಿ ಮಕ್ಕಳು ಆಟವಾಡುತ್ತಿದ್ದಾರೆ. ಮಕ್ಕಳು ಅವಳಿಗೆ ಏನಾದರೂ ಹೇಳಿದರೆ ಅವಳು ಕೋಪದಿಂದ ಮಕ್ಕಳನ್ನು ಬಾವಿಗೆ ಎಸೆಯುತ್ತಾಳೆ ಅಥವಾ ಸ್ವತಃ ಬಾವಿಗೆ ಹಾರಿ ಬೀಳುತ್ತಾಳೆ. ಇದಕ್ಕೆ ಯಾರು ಹೊಣೆ ಎಂದು ಕೇಳಿದ ನಾಗರಿಕರು ಅವಳ ಹೆಚ್ಚಿನ ಚಿಕಿತ್ಸೆಗಾಗಿ ಸರಿಯಾದ ಸ್ಥಳಕ್ಕೆ ಕರೆದೊಯ್ಯುವಂತೆ ಮಾಧುರಿ ಜಾಧವ್ ಅವರಿಗೆ ವಿನಂತಿಸಿದರು. ಹನುಮನ್ನವರದಲ್ಲಿ ಅನುಭವ ಇದೆ. ಗೆಳೆಯ ಕಿತ್ತೆಕ್ ದಿವಸಪಾಸೋನ್ ಮಾನಸಿಕ ಸಂತುಲನ ಬಿಗಡಲಿ ಮಹಿಳಾ ಇತೆ ಫಿರತು ತನೇ ಕಿತ್ತೆಕ್ ವರ್ಷಪಾಸೋನ್ ಯಾ ಜವಪಾಸ್ 2-3 ವರ್ಷಪಾಸೋನ್ ಇತಿಲ್ ನಾಗರಿಕನ ತಿ ಖೂಬ್ ಮಹಿಳಾ ತ್ರಾಸ್ ಕರತ ಆಹೆತ್ ಆಣಿ ಇತೆ ವಿಹಿರ ಅಸಲ್ಯಾ ಕಾರಣಾನೆ ತಿ ಲಹನ್ ಮುಲಾನ ವಿರಿತ್ ಪನ್ ಟಾಕೂ ಶಕ್ತೆ ಆಣಿ कित्येक म्हणजे स्वतःही तेथे विहिरीमध्ये उडी घालेल अशी येथील नागरिकांना भीती होती. याकरिता येथील नागरिकांनी 112 शहापूर पोलीस स्टेशनच्या सुजाता मॅडम यांना त्यांनी कॉन्टॅक्ट केले. त्यांनी कॉन्टॅक्ट केल्यानंतर सुजाता मॅडम या ठिकाणी येऊन त्यांनी तपासणी केली. ती महिला त्यांचं त्या महिलेचं मानसिक संतुलन बिघडलेले आहे आणि ती विचित्र काही कोणत्याही अविचित्र गोष्टी बोलत आहे आणि ती नग्नावस्थेतसुद्धा इथे फिरत आहे. तिथे त्यासाठी त्याकरिता येथील नागरिकांना खूप तिचा त्रास होत आहे. तेव्हा सुजाता पाटील सुजाता मॅडम यांनी आम्हाला कॉन्टॅक्ट केला. तर आता ते तिच्या पुढील उपचाराकरिता आम्ही तिला सिव्हिल हॉस्पिटलला घेऊन जात आहे. ಮಹಿಳೆಯನ್ನು ಗೌತಮ್ ಕಾಂಬಳೆ ಆಟೋನಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಇದಕ್ಕೆ ನಾಗರಿಕರು ಮಾಧುರಿ ಜಾಧವ್ ಮತ್ತು ಗೌತಮ್ ಕಾಂಬಳೆಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಲು ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 14/7/2021 ಆಗಿದ್ದು ಕೊನೆಯ ದಿನಾಂಕ 14/8/2021 ಆಗಿರುತ್ತದೆ. ಆದರೆ ಸೌದತ್ತಿ ತಾಲೂಕಿನ ದಡೇರ್ಕೋಪ್ ಹಳ್ಳಿಯ ನಿವಾಸಿ ಹಜರತ್ ಬಿ ರಸೂಲ್ ಸಾಬ್ ನದಾಫ್ ಎಂಬ ಮಹಿಳೆ ಈ ಅರ್ಜಿಯನ್ನು ಸಲ್ಲಿಸಲು ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಅವರು ಸೌದತ್ತಿಯಿಂದ ಬೆಳಗಾವಿಗೆ ಬಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತಿದೆ. ಅವರೊಬ್ಬ ಅಂಗವಿಕಲರಾಗಿದ್ದು ಸೆಕೆಂಡ್ PUC ಶಿಕ್ಷಣವನ್ನು ಪಡೆದಿದ್ದಾರೆ. ಅವರ ಹಳ್ಳಿಯಲ್ಲಿ ಅವರೊಬ್ಬರೇ ಅಂಗವಿಕಲರಾಗಿದ್ದು ಹೆಚ್ಚಿನ ಶಿಕ್ಷಣವನ್ನು ಪಡೆದಿದ್ದಾರೆ. ದಡೇರ್ಕೊಪ್ಪ ಹಳ್ಳಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಯಾಗಿದ್ದು ಈ ಹುದ್ದೆ ಅವರಿಗೆ ಪಡೆಯಲು ಸಹಕರಿಸಬೇಕೆಂದು ಅವರ ಮನವಿಯಾಗಿದೆ. ಅಂಗವಿಕಲ ಮಹಿಳೆ ತುಂಬಾ ಬಡ ಕುಟುಂಬದವರಾಗಿದ್ದು ಗಂಡ ಕೂಲಿ ಕೆಲಸ ಮಾಡುತ್ತಿದ್ದಾರೆ. ಹಾಗೆ ಇಬ್ಬರು ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಅವರ ಶಿಕ್ಷಣಕ್ಕಾಗಿ ಹಜರತ್ ಬಿ ಕೂಡ ಕೆಲಸ ಮಾಡಲು ಇಚ್ಛಿಸುತ್ತಿದ್ದಾರೆ. ಕಳೆದ 15 ವರ್ಷದಿಂದ ಅವರು ಈ ಹುದ್ದೆಯನ್ನು ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ತಮ್ಮ ವ್ಯಥೆಯನ್ನು ಕನ್ನಡ ನ್ಯೂಸ್ ನೆಟ್ವರ್ಕ್ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಸೌದತ್ತಿ ತಾಲೂಕು ದಡೇರ್ಕೊಪ್ಪ ಗ್ರಾಮದಲ್ಲಿ ಹಳ್ಳಿಯಲ್ಲಿ ಇರುವ ನಾನು ಹಜರತ್ ಬಿ ರಸೂಲ್ ಸಾಬ್ ನದಾಫ್. ನನ್ನ ಸೌದತ್ತಿ ತಾಲೂಕಿನಲ್ಲಿ ನನಗೆ ಹಳ್ಳಿ ದಡೇರ್ಕೊಪ್ಪ ಎಂಬ ಹಳ್ಳಿಯಲ್ಲಿ ನನಗೆ ಅಂಗನವಾಡಿ ಟೀಚರ್ ಪೋಸ್ಟ್ ಖಾಲಿ ಇರುವುದರಿಂದ ನನಗೆ ಉದ್ಯೋಗ ಕಲ್ಪಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ನನಗೆ 2 ಮಕ್ಕಳು ಇದ್ದು ನನ್ನ ಗಂಡ ಕೂಲಿ ಮಾಡುತ್ತಿರುವರು. ಮತ್ತು ನನಗೆ ಉದ್ಯೋಗ ಇಲ್ಲ, ಮಕ್ಕಳ ಎಜುಕೇಷನ್ನು ನನಗೆ ಹಿಂದೆ ಉಳಿತಾ ಇದೆ. ಪೂರಾ ಹಳ್ಳಿಯಲ್ಲಿರುವುದರಿಂದ ನಮಗೆ ಯಾವುದೇ ಸವಲತ್ತು ಇರುವುದಿಲ್ಲ. ಮತ್ತು ಈ ಅಂಗನವಾಡಿ ಪೋಸ್ಟ್ ನಮ್ಮ ಊರಲ್ಲೇ ಇರುವುದರಿಂದ ನಾನು ಹ್ಯಾಂಡಿಕಾಪ್ಟರ್, ನಾನು ಒಬ್ಬಳೇ ಇರುವುದರಿಂದ ದಡೇರ್ಕೊಪ್ಪದಲ್ಲಿ ನನಗಿದೊಂದು ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಹತ್ತೊಂಬತ್ತು ಸಮಗ್ರ ಬಾಲ ವಿಕಾಸ ಯೋಜನೆ ಅಂತರ್ಗತ 43 ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಸೇವೆಯನ್ನು ಪ್ರಾಮಾಣಿಕತೆಯಿಂದ ಮಾಡುತ್ತಾ ಬಂದಿದ್ದಾರೆ. ಸದ್ಯ ಸರ್ಕಾರದಿಂದ ಬರುವ ಯೋಜನೆ ಅನುಗುಣವಾಗಿ ಎಲ್ಲ ಕಾರ್ಯಗಳನ್ನು ಅವರೇ ಮಾಡುವ ಪರಿಸ್ಥಿತಿ ಬಂದಿದೆ. 2020-21 ಈ 2 ವರ್ಷ ಕೊರೋನಾ ಮೊದಲನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಫ್ರಂಟ್ ಲೈನ್ ವಾರಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 35 ಕಾರ್ಯಕರ್ತರು ಕೊರೋನಾದಿಂದ ಮೃತಪಟ್ಟಿದ್ದು ಸರ್ಕಾರ ಘೋಷಣೆ ಮಾಡಿರುವ 30 ಲಕ್ಷ ರೂಪಾಯಿ ವಿಮೆಯ ಹಣವೂ ಕೂಡ ಇನ್ನೂ ತನ ದೊರೆತಿಲ್ಲ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿ ಮಾಡಲಾಗಿದೆ.
1975 ಪ್ರಾರಂಭವಾದ ಸಮಗ್ರ ಬಾಲ ವಿಕಾಸ ಯೋಜನೆ ICDS ಯೋಜನೆಯಲ್ಲಿ ಅಂಗನವಾಡಿ ನೌಕರರು ಕಳೆದ 42-43 ವರ್ಷದಿಂದ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇತ್ತೀಚೆಗೆ ಅವರ ಮೇಲೆ ಈ ಸರ್ಕಾರದ ಯೋಜನೆಗಳು ಏನೇನು ಬರ್ತಾವೋ ಎಲ್ಲವೂ ಅವರೇ ಕೆಲಸ ಮಾಡುವಂತ ಒಂದು ಸಂದರ್ಭ ಬಂದಿದೆ. ಇತ್ತೀಚೆಗೆ 2020 ಮತ್ತು 21 ಕೊರೋನಾ ಒಂದನೇ ಅಲೆ ಮತ್ತು ಎರಡನೇ ಅಲೆ ಏನು ಬಂತು, ಆ ಎರಡೂ ಅಲೆಗಳಲ್ಲಿ ಮಧ್ಯಪ್ರವೇಶವಾಗಿ ಅಂಗನವಾಡಿ ನೌಕರರು, ಆಶಾ ವರ್ಕರ್ಸು ಎಲ್ಲರೂ ಸೇರಿ ಇಡೀ ಭಾರತ ದೇಶದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂಥೇಳಿ ಕೆಲಸವನ್ನು ನಿರ್ವಹಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಅವರು ಈ ಕಫ ಚೆಕ್ ಮಾಡೋದು, ನೆಗಡಿ ಬಂದತೆಯನ್ನು ನೋಡೋದು, ಆಮೇಲೆ ಜ್ವರ ಬಂದತೆಯನ್ನು ನೋಡೋದು, ಎಲ್ಲನೂ ನೋಡೋದು ಅವರೇ. ಈ ರೀತಿ ಕೆಲಸ ಮಾಡುವಾಗ ನಮ್ಮ ರಾಜ್ಯದಲ್ಲಿ 28-35 ಜನ ಈ ಕೊರೋನಾ ರೋಗ ತಗುಲಿ ತೀರ್ಕೊಂಡಿದ್ದಾರೆ. ಆದರೆ ಸರ್ಕಾರ ಘೋಷಣೆ ಮಾಡಿತ್ತು ಯಾರು ಈ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾರೆ ಅವರಿಗೆ ಕೊರೋನಾ ರೋಗ ತಗುಲಿ ತೀರ್ಕೊಂಡ್ರೆ 30 ಲಕ್ಷ ರೂಪಾಯಿ ವಿಮಾ ಪರಿಹಾರ ಕೊಡ್ತೀವಿ ಅಂತೇಳಿ. ಆದರೆ ಸರ್ಕಾರ ಕೊಟ್ಟಿದ್ದು ಒಬ್ಬರಿಗೆ ಮಾತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಉಳಿದವರಿಗೆ ಇನ್ನೂವರೆಗೂ ಆ ಪರಿಹಾರ ಅವರು ಮುಟ್ಟಿಸಿಲ್ಲ. ಇದು ನಾವು ಖಂಡನೆ ಮಾಡ್ತೀವಿ. ಯಾಕಂತಂದರೆ ಸರ್ಕಾರ ಮಾತು ಕೊಟ್ಟಿತ್ತು ಅಂತಂದಮೇಲೆ ಆ ಮಾತನ್ನು ಉಳಿಸ್ಕೋಬೇಕು ಅಂತೇಳಿ. ಆಮೇಲೆ ಇಡೀ ರಾಜ್ಯದಲ್ಲಿ 173 ಜನ ಅಂಗನವಾಡಿಯವರಿಗೆ ಕೊರೋನಾ ಪಾಸಿಟಿವ್ ಬಂದು ಅವರು ದವಾಖಾನೆಗೆ ಅಡ್ಮಿಟ್ ಆದರೂ ಸಹ ಮೆಡಿಕಲ್ ಬೆನಿಫಿಟ್ನೂ ಸಹ ಅವರಿಗೆ ದೊರೆತಿಲ್ಲ. ಆಮೇಲೆ ಎರಡನೇ ಅಲೆಯಲ್ಲಿ 16 ಜನ ತೀರ್ಕೊಂಡಿದ್ದಾರೆ. ಆ 16 ಜನರಿಗೂ ಸಹ ಇನ್ನೂವರೆಗೆ ಪರಿಹಾರಧನ ಸಿಕ್ಕಿಲ್ಲ. ಇದನ್ನು ಸಹ ನಾವು ಸರ್ಕಾರದ ನೀತಿಯನ್ನು ಖಂಡನೆ ಮಾಡ್ತೀವಿ. ಇತ್ತೀಚೆಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ICDS ಯೋಜನೆಯಲ್ಲಿ ಮತ್ತು ವಿವಿಧ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಗರ್ಭಿಣಿ ಬಾಣಂತಿಯರಿಗೆ ಮತ್ತು 3-6 ವರ್ಷದ ಮಕ್ಕಳಿಗೆ ಪೌಷ್ಟಿಕಾಹಾರ ವಿತರಣೆ ಮಾಡೋದು, ಆಮೇಲೆ ಗರ್ಭಿಣಿ ಬಾಣಂತಿಯರಿಗೆ ಶ್ರೀಮಂತ ಕಾರ್ಯಕ್ರಮ ಮಾಡೋದು, ಈ ತಾಯಿಯಂದಿರ ಸೇವೆ ಮಾಡೋದು, ಈ ಎಲ್ಲ ಕೆಲಸ ಮಾಡುತ್ತಿರುವಾಗಲೇ ಇತ್ತೀಚೆಗೆ ಏನೈತಿ ಅವರಿಗೆ ಕೊಡುವಂಥ ಪೌಷ್ಟಿಕಾಹಾರ ಮೊಟ್ಟೆ, ಈ ಮೊಟ್ಟೆ ವ್ಯವಹಾರದಲ್ಲಿ ಭ್ರಷ್ಟಾಚಾರ ನಡೆದೈತೆ ಅನ್ನುವಂಥದ್ದು ಕೇಳಿ ಬಂದಿದೆ. ಆ ಭ್ರಷ್ಟಾಚಾರದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಅದೇ ರೀತಿಯಲ್ಲಿ ಅಕ್ಷರದಾಸ ನೌಕರು ಇಡೀ ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಬಿಸಿ ಅಡಿಗೆ ನೌಕರನಿದ್ದಾರೆ, ಕಳೆದ 16 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೇವಲ 2600 ರೂಪಾಯಿ ವೇತನದಲ್ಲಿ ಗುಲಾಮರ ಥರ ಸರ್ಕಾರ ದುಡಿಸ್ಕೊಳ್ತಾ ಇದೆ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 600 ಕೊಡ್ತಾ ಇದೆ, 2000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಕಳೆದ 12 ವರ್ಷಗಳಿಂದ ಕೇಂದ್ರ ಸರ್ಕಾರ ಒಂದು ಪೈಸಾನೂ ಅಡಿಗೆಯವರಿಗೆ ಬಗ್ಗೆ ಕಾಳಜಿ ವಹಿಸದೆ ಪಗಾರನ್ನು ಹೆಚ್ಚಿಗೆ ಮಾಡಿಲ್ಲ. ಈ ರೀತಿಗಳನ್ನು ವಿರೋಧಿಸಿ ಇದೇ ಬರುವಂಥ 16ನೇ ತಾರೀಕಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಮತ್ತು ರೈತ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ. ಅಂಗನವಾಡಿಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಚಿಕ್ಕ ಮಕ್ಕಳಿಗೆ ಪೋಷಕ ಆಹಾರ ನೀಡಲಾಗುತ್ತದೆ, ಆದರೆ ಈ ಪೋಷಕ ಆಹಾರದಲ್ಲಿ ಮೊಟ್ಟೆಯ ಭ್ರಷ್ಟಾಚಾರ ಆಗುತ್ತಿದ್ದು, ಈ ಭ್ರಷ್ಟಾಚಾರದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿನಂತಿ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.